ಸುಮಾರು 100 ವರ್ಷಗಳ ಇತಿಹಾಸವಿರುವ ಶ್ರೀರಾಮ ದೇವಸ್ಥಾನಗಳಿಂದ, ಹೆಚ್ಚು ಪಾವಿತ್ರತೆ ಇರತಕ್ಕಂಥ ದೇವಸ್ಥಾನಗಳಿಂದ, ಈ ಗೌರ್ಮೆಂಟ್ ಬಿಟ್ಟು ಇವರು ಎಲೆಕ್ಷನ್ಗೋಸ್ಕರ ನಮ್ಮ ದೇವಸ್ಥಾನ ಕಟ್ಬಿಟ್ಟು ಇದು ಮಾಡ್ತಾರೆ ಅದು ಇದು ಅಂತ ಹೇಳೋದು ನಿಜವಾದಂತಹ ಇದು ಜನರಿಗೆ ಮಾಡ್ತಕ್ಕಂಥ ಮೋಸದ ಕೆಲಸ ಅಂತ ತಿಳ್ಕೋದು. ನಾವು ರಾಮನ ಭಕ್ತರು, ನಾನು ಹೋಗಿದ್ದೆ ರಾಮನ ಮಸೀದಿ ಬೀಳಿಸಿದಾಗ, ಇವ್ರು ಶ್ರೀರಾಮನ್ ಇದ್ದಾಗ ನಾನು ಹೋಗಿದ್ದೆ ಅಯೋಧ್ಯೆಗೆ. ಒಂದು ಟೆಂಟ್ ಅಲ್ಲಿ 2 ಗೊಂಬೆ ತಗೊಂಡೋಗಿ ಕೊಟ್ಟು ಶ್ರೀರಾಮನೇ ಇವನೇ ಅಂತ ಹೇಳಿ ಹೇಳೋದು. ನಾವು ನಮ್ಮೂರಲ್ಲಿರೋ ರಮೇಶನ ಕೊಳ್ಳಿಗೆ ಹೋಗಿ ದೇವಸ್ಥಾನದಲ್ಲಿ ಒಳಗಡೆ ಹೋದ್ರೆ ನಮ್ಮ ದೇವಸ್ಥಾನದಲ್ಲಿ ಖಾಲಿ ಕೂಡಲೇ ನಮ್ಮ ಒಂಥರ ವೈಬ್ರೇಷನ್, ಒಂದು ರೀತಿ ನನಗೆ ದೇವ್ರ ಬಗ್ಗೆ ಭಕ್ತಿ ವಿಶ್ವಾಸ ಬರ್ತದೆ. ಅಲ್ಲವತ್ತ ನಾನು ಹೋಗಿದ್ನಲ್ಲ, ಏನು ಅನಿಸ್ಲೇ ಇಲ್ಲ ನನಗೆ. ಯಾವ್ದೋ ಟೂರಿಂಗ್ ಪ್ಯಾಕೇಜ್ ಅಲ್ಲಿ ಏನೋ ತಂದಿಕ್ ತಂಗಿ ಇದು ಇಟ್ಬಿಟ್ಟಾರೆ 2 ಗೊಬ್ಬರಿ ಅವರು. ಇವತ್ತೇನ್ ಮಾಡೋದೋ ಗೊತ್ತಿಲ್ಲ, ಮುಂದೆ ನೋಡೋಣ. ನಾನು ಇದನ್ನ ಯಾಕೆಂದ್ರೆ ಜನರ ಭಾವನೆಗಳನ್ನ ಅದನ್ನ ನಾವು ಕೇಳ್ತಾರೆ ಅಂತ ಹೇಳಿ ಅವ್ರನ್ನ ಕೆಟ್ಟ ದಾರಿನಲ್ಲಿ ತಗೊಂಡು ಹೋಗ್ಬಾರ್ದು ಅಂತ. ದೇವ್ರು ಪೂಜೆ ಮಾಡೋಣ ನಾವು.